ಕಲ್ಯಾಣ ಕರ್ನಾಟಕ ಇದು ಬರೇ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ನಷ್ಟ ಅಂತಲ್ಲ, ವೈಯಕ್ತಿಕವಾಗೂ ಕೂಡ ನನಗೆ ಮತ್ತು ನಮ್ಮ ಕುಟುಂಬದವ್ರಿಗೆ ಕೂಡ ಒಂದು ಭಾಳ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳಬೇಕಾಗುತ್ತೆ. ಅವರ ಒಡನಾಟ ನಮ್ಮ ಕುಟುಂಬದ ಜೊತೆ ಒಂದು 8-10 ವರ್ಷದಲ್ಲ, 50-60 ವರ್ಷದಿಂದ ಇದೆ. ಇವತ್ತು ನನಗಂತೂ ಒಬ್ಬ ನಮ್ಮ ಕುಟುಂಬದ ಹಿರಿಯ ಸದಸ್ಯರು ಅಗಲಿದ್ದಾರೆ, ಅಷ್ಟೇ ನೋವು ಇವತ್ತು ನಮಗಾಗ್ತಾ ಇದೆ. ನನಗೆ ಅವರಿಗೆ ವಯಸ್ಸಲ್ಲಿ 30-40 ವರ್ಷ ವ್ಯತ್ಯಾಸ ಇದ್ದರೂ ಕೂಡ ಯಾವತ್ತೂ ಕೂಡ ನನಗೆ ಅವರು ಚಿಕ್ಕವನು ಅಂತ ಭಾವಿಸಿಲ್ಲ. ಯಾವಾಗಲೂ ಕೂಡ ನಮಗೆ ಪ್ರೋತ್ಸಾಹ ನೀಡಿದಂಥ ವ್ಯಕ್ತಿ ಅವರು. ನಾನು ರಾಜಕೀಯಕ್ಕೆ ಮೊದಲೇ ಬಾರಿ ಪ್ರವೇಶ ಆದಾಗ ಕೂಡ ನಾನು ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾನಲ್ಲಿ ಜನರಲ್ ಸೆಕ್ರೆಟರಿ ಆದಾಗ ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ಸಂಭ್ರಮ ಅವರು ಮಾಡಿಲ್ಲ, ಆದರೆ ಸುರ್ಪುರಿಗೆ ಹೋದಾಗ ಅವರು ನಮಗೆ ನೀಡಿದಂಥ ಗೌರವ, ನಾನೇನೋ ಭಾಳ ದೊಡ್ಡ ಲೀಡರ್ ಇದ್ದಂಗೆ ನನಗೆ ಮೆರವಣಿಗೆನಲ್ಲಿ ಕರ್ಕೊಂಡು ಹೋಗಿದ್ದು ನನಗೆ ಇನ್ನೂ ನೆನಪಿದೆ. ಇದು ಆಲ್ಮೋಸ್ಟ್ 20-25 ವರ್ಷದ ಹಿಂದಿನ ಮಾತು. ಸೊ ಅವರು ಎಲ್ಲೋ ಒಂದು ಕಡೆ ನನ್ನ ರಾಜಕೀಯ ಬೆಳವಣಿಗೆಗೆ ಅವರು ಕೂಡ ಒಂದು ದೊಡ್ಡ ಸ್ಫೂರ್ತಿಯಾಗಿದ್ದರು, ಮತ್ತು ಅವರು ಕೂಡ ಅದರ ದೊಡ್ಡ ಭಾಗವಾಗಿದ್ದಾರೆ ಅಂತ ತಪ್ಪಾಗಲಾರ್ದು. ನಾನು ಹೇಳ್ದಂಗೆ ಇವತ್ತು ಮಾತು ಬರ್ತಾ ಇಲ್ಲ, ಯಾಕಂದರೆ ಭಾಳ ಸಮೀಪ ಇದ್ದವರು ನಮಗೆ ಬಿಟ್ಟು ಹೋದಾಗ ಸ್ವಲ್ಪ ಏನು ಅನ್ನಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇದು ಬರೇ ಪಕ್ಷಕ್ಕಲ್ಲ, ನಮ್ಮ ಭಾಗದ ಜನರಿಗೆ ಮತ್ತು ಜನಾಂಗಕ್ಕೆ ಕೂಡ ಒಂದು ದೊಡ್ಡ ಆಸ್ತಿ ಕಳ್ಕೊಂಡಂಗಾಗಿದೆ. ಇವತ್ತು ಈ ಕಷ್ಟದ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಹೆಚ್ಚು ಶಕ್ತಿ ಸಿಗಲಿ, ಮತ್ತು ವಿಶೇಷವಾಗಿ ಅವರ ಇಡೀ ಕುಟುಂಬ ಏನೋ ಭಾಳ ದೊಡ್ಡ ಕುಟುಂಬ, ಅವರು ಯಾವಾಗಲೂ ಕೂಡ ಜನರ ಮಧ್ಯದಲ್ಲಿ ಹೆಸರು ರಾಜ ವೆಂಕಟಪ್ಪ ನಾಯಕ್ ಆದರೂ ಕೂಡ ಒಂದು ರಾಜರ ಮನೆತನದಿಂದ ಬಂದರೂ ಕೂಡ ಶ್ರೀಸಾಮಾನ್ಯ ಜನರ ಜೊತೆ ಬೆರೆತ್ಕೊಂಡಿರುವಂಥ ಕುಟುಂಬ ಇದು. ಅವರು ಯಾವಾಗಲೂ ಕೂಡ ಜನರ ಒಳ್ಳೆಯದಕ್ಕಾಗಿ, ಸುರ್ಪುರ್ ಜನರ ಯಾದಗಿರಿ ಜನರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ಯಾವಾಗಲೂ ಕೂಡ ಪರಿಶ್ರಮ ಮಾಡಿದಂಥ ಕುಟುಂಬ. ಸೊ ಹೆಸರು ರಾಜ ವೆಂಕಟಪ್ಪ ನಾಯಕ್ ಇದ್ದರೂ ಕೂಡ ಸಾಮಾನ್ಯ ಪ್ರಜೆ ಥರ ದುಡಿದು ನಮ್ಮ ಭಾಗದ ಜನರಿಗೆ ಅವರ ಕೊಡುಗೆ ಅಪಾರವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಹೆಚ್ಚಿನ ಶಕ್ತಿ ಸಿಗಲಿ, ಮತ್ತು ಜನರ ಆಶೀರ್ವಾದ ಮುಂದೆ ಕೂಡ ಅವರ ಕುಟುಂಬದ ಮೇಲೆ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಈಗ ಮತ್ತೆ ಈಗ ಅವರ ಮೃತದೇಹವನ್ನು ಅದು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ರಾತ್ರಿ ಅವರು ಆ್ಯಂಬುಲೆನ್ಸಲ್ಲಿ ಸುರ್ಪುರಿಗೆ ಹೋಗ್ತಾರೆ. ನಾಳೆ ಮಧ್ಯಾಹ್ನ ಮೇಲೆ ಬಹುಶಃ 3:30-4 ಗಂಟೆ ಹಾಗೆ ಅವರ ಅಂತಿಮ ಕ್ರಿಯೆಗಳು ನಡೆಯುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸೋದರರಾದಂಥ ಖರ್ಗೆ ಸಾಹೇಬರು ಅವರೆಲ್ಲ ಕೂಡ ಅದಕ್ಕೆ ಪಾಲ್ಗೊಳ್ತಾರೆ. ಸೊ ಇದು ನಾನು ಹೇಳ್ದಂಗೆ ಬಹುಶಃ ಖರ್ಗೆ ಸಾಹೇಬರಿಗೆ ಕೂಡ ಒಂದು ದೊಡ್ಡ ಏನೋ ಇದು ಪರ್ಸ್ನಲ್ ಲಾಸ್ ಅವರಿಗೆ, ನಮ್ಮ ಕುಟುಂಬಕ್ಕೆ, ಮತ್ತು ವಿಶೇಷವಾಗಿ ಖರ್ಗೆ ಸಾಹೇಬ್ ಕಳೆದ ಒಂದು 15 ದಿನದಿಂದ ಸ್ವಲ್ಪ ಸ್ಟೋನ್ಸ್ ಇದೆ ಅಂದ್ಬಿಟ್ಟು ಅಡ್ಮಿಟ್ ಆಗಿದ್ದೆ. ಸ್ವಲ್ಪ ಕಾಂಪ್ಲಿಕೇಷನಿಂದ ಆರೋಗ್ಯ ಹದಗೆಟ್ಟಿ ಇವತ್ತು ನಿಧನರಾಗಿದ್ದಾರೆ. ಮತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಕೂಡ ಅವರು ಆಲ್ಮೋಸ್ಟ್ ಎಲ್ಲ ಗುಣಮುಖರಾಗಿದ್ದಾರೆ ಅಂತಲೇ ಅವರು ಹೇಳಿ ರಾಜ್ಯಸಭಾ ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು, ಸೈನ್ ಮಾಡಿದ್ರು, ಅವರ ಹೆಬ್ಬೆಟ್ಟ ಗುರುತನ್ನು ಕೊಟ್ಟು
ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ಕೇಳಿ ಖರ್ಗೆ ಸಾಹೇಬ್ರ ಬಗ್ಗೆ ವಿಚಾರಣೆ ಮಾಡಿ ಅವ್ರ ಹತ್ರ ಕಳಿಸ್ಕೊಟ್ರು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಕಾನ್ಶಿಯಸ್ ತಪ್ಪಿತು ಅಂತ ಇಲ್ಲಿ ಹೇಳ್ತಾ ಇದ್ರು. ಸೊ ಅದಾದ್ಮೇಲಿಂದ ಸ್ವಲ್ಪ ಇವತ್ತಿನೂ ಕಾರ್ಡಿಯಾಕ್ ಅರೆಸ್ಟ್ ಆದಂಗೆ ಆಗಿ ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಸೊ ಇದು ಒಟ್ಟಾರೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಅಂತ ನಾನು ಹೇಳಿಕ್ ಬಯಸ್ತೇನೆ. ಅಲ್ಲಿ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ನಾನಾಗಿರ್ಬೋದು, ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿ ಏನು ಸ್ಟೇಟ್ ಆನರ್ಸನ್ನು ಕೊಡಬೇಕು ಅದನ್ನು ನಾವು ನೀಡ್ತೀವಿ. ಅದರ ಜೊತೆ ಜೊತೆಯಾಗಿ ಸಾರ್ವಜನಿಕರಿಗೆ ಕೂಡ ಅವರು ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಅನಾನುಕೂಲ ಆಗಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗಲೇ ಸೂಚಿಸಿದ್ದೇವೆ. ಅವರು ಕೂಡ ಇವತ್ತು ಸ್ಪಾಟಿಗೆ ಹೋಗಿ ಒಂದು ಅಲ್ಲಿ ಅವರ ಕುಟುಂಬದ ಅವ್ರ ಜೊತೆ ಮಾತನಾಡಿ ಏನೇನು ವ್ಯವಸ್ಥೆ ಆಗಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲನೂ ಸಜ್ಜುಗೊಳಿಸ್ತೇವೆ ಸರ್ಕಾರ ವತಿಯಿಂದ. ಅಧ್ಯಕ್ಷರು ಗೊತ್ತಿಲ್ಲ, ಇನ್ನು ನಾನು ಅವ್ರ ಹತ್ರ ಸಂಪರ್ಕ ಮಾಡಿಲ್ಲ, ತಿಳಿಸಿದ್ದೀವಿ.